ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮನೆಯಲ್ಲಿ ಸಪ್ರೇಟಾಗಿ ಐಸೋಲೇಟ್ ಆಗಿರಿ. ಈಗ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಯಾರಿಗೆ ಜ್ವರ, ಕೆಮ್ಮು, ನೆಗಡಿ ಬಂದಾಗ ನಿಮ್ಮನ್ನು ನೀವೇ ಒಂದು ಐಸೋಲೇಟ್ ಮಾಡ್ಕೊಳ್ಳಿ, ಒಂದು ಮಾಸ್ಕನ್ನು ಧರಿಸಿ. ಈಗ ಆ ವೈರಸ್ ಅಷ್ಟೊಂದು ಸ್ಟ್ರಾಂಗ್ ಇದ್ದಾಗಿದ್ರು ಕೂಡ ಜನರು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ಕಡೆ ಗುಂಪು ಸೇರಿದ್ರೆ ಎಲ್ಲೋ ಒಂದು ಪಾಸಿಟಿವ್ ಇದ್ರೆ ಇನ್ನಷ್ಟು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಜನರಿಗೆ ಏನ್ ಹೇಳ್ತೀರಾ ಅಂದ್ರೆ, ಪ್ಯಾನಿಕ್ ಆಗದೆ ಹೋದ್ರು ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಸೊ ಏನ್ ಹೇಳ್ತೀರಾ ಸರ್? ನೋಡಿ, ಯಾರೇ ಆಗಲಿ ಈಗ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಹುಷಾರಿನಲ್ಲಿ ನಾವಿರಬೇಕು. ನೋಡಿ, ಕೋವಿಡ್ ಇರಲಿ ಬಿಡಲಿ, ಅಥವಾ ಯಾವುದೇ ವೈರಲ್ ಫೀವರ್ ಆಗಲಿ, ಅಥವಾ ಯಾವುದೇ ಬ್ಯಾಕ್ಟೀರಿಯಲ್ ಫೀವರ್ ಆಗಲಿ, ನಿಮಗೆ ಯಾವ್ದು ಬಂದಿರುತ್ತೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ. ಸೊ ನಿಮಗೆ ಏನೇ ಫೀವರ್ ಬಂದಾಗೂ ಅಥವಾ ಕಾಫ್ ಕೋಲ್ಡ್ ಏನಾದರೂ ಇದ್ದರೆ ನಿಮ್ಮನ್ನು ನೀವೇ ಐಸೋಲೇಟ್ ಮಾಡ್ಕೊಳ್ಳಿ. ಯಾವುದೇ ಮನೆಗಳಲ್ಲಾಗಲಿ, ಮನೆಗಳಲ್ಲೂ ನೋಡಿ, ನಾವು ಈಗಲ್ಲ, ನಾವು ಕೋವಿಡ್ ಬರೋಕ್ಕೆ ಮುಂಚೆ ಕೂಡ ಯಾರಿಗೆ ಒಂದು ಜ್ವರ, ಕೆಮ್ಮು, ನೆಗಡಿ ಬಂದಾಗ ಒಬ್ಬರಿಂದ ಒಬ್ಬರಿಗೆ, ಒಬ್ರಿಗೆ ಬಂದಾಗ ಮನೇಲಿ ಎಲ್ಲರಿಗೂ ಹರಡ್ತಾ ಇತ್ತು. ಸೊ ಹಾಗಾಗಿ ಹುಷಾರಾಗಿರಬೇಕು ಅಂತಂದರೆ ದಯವಿಟ್ಟು ಯಾರಿಗೆ ಜ್ವರ, ಕೆಮ್ಮು, ನೆಗಡಿ ಬಂದಾಗ ನಿಮ್ಮನ್ನು ನೀವೇ ಒಂದು ಐಸೋಲೇಟ್ ಮಾಡ್ಕೊಳ್ಳಿ, ಒಂದು ಮಾಸ್ಕನ್ನು ಧರಿಸಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಮನೆಯಲ್ಲಿ ಸಪ್ರೇಟಾಗಿ ಐಸೋಲೇಟ್ ಆಗಿರಿ. ಒಂದ್ಸಲ ಫೀವರ್ ಕಮ್ಮಿ ಆದಮೇಲೆ ನಾರ್ಮಲಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿರ್ಬೋದು. ಇಲ್ಲಾಂದರೆ ಏನಾಗುತ್ತೆ, ಮೊದಲು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಫೀವರ್ ಬರುತ್ತೆ, ಆಮೇಲೆ ಬೇರೆಯವ್ರಿಗೂ ಕೂಡ ಬರುತ್ತೆ. ಸೊ ಯಾರಿಗೆ ಫೀವರ್ ಬಂದಾಗ ಆಫೀಸ್ಗೆ ಹೋಗೋದಾಗಲಿ ಅಥವಾ ಶಾಲೆಗಳಿಗೆ ಕಳಿಸೋದಾಗಲಿ ಆದಷ್ಟು ಅವಾಯ್ಡ್ ಮಾಡಿ. ಸೊ ಒಂದು ಎರಡು ಮೂರು ದಿವಸಗಳ ಕಾಲ ಐಸೋಲೇಟ್ ಆದರೆ ತಂತಾನೇ ಈ ಫೀವರ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ.